तत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् ರಾಜನ ಪ್ರಶ್ನೆಗೆ ಉತ್ತರ ಕೊಡತಾ ಇದ್ದಾರೆ ಶುಕಾಚಾರ್ಯರು. ಅಯ್ಯ, ಸಾಯಲಿಕ್ಕೆ ಸಿದ್ಧನಾದವ ಮಾಡಬೇಕಾಗಿದ್ದೇನು ಅಂದರೆ, ಸಾಯಲಿಕ್ಕೆ ಸಿದ್ಧನಾದವ ಅಂದ್ರೆ ಸಾವು ಗೊತ್ತಾಗಿರ್ಬೇಕು ತಾನೆ. ಸುಮ್ಮನೆ ಇದ್ದವರು ಯಾರು ಸಾಯಲಿಕ್ಕೆ ಸಿದ್ಧ ಆಗಲ್ಲ. ಸಾವು ಬರುತ್ತೆ ಅಂತ ಗೊತ್ತಾದರೇನೆ? ಅದಕ್ಕೆ ಹೇಳುತ್ತಾ ಇದ್ದಾನೆ, ಸಾವು ನಿಶ್ಚಯ ಆಗೋದು ಹೇಗೆ ಅಂದರೆ, ಪರೀಕ್ಷಿನ್ ಮಹಾರಾಜನಿಗೆ ಸಾವು ನಿಶ್ಚಯ ಆಯಿತು ಒಂದು ವಾರದಲ್ಲಿ ಅಂತ, ನಮಗೆ ಹೇಗೆ ಅಂದ್ರೆ? ಅದಕ್ಕೆ ಹೇಳುತ್ತಾರೆ, ನಿತ್ಯವೂ ಕೂಡ ಎರಡು ಕೆಲಸ ಮಾಡುತ್ತಾ ಇರಿ, ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ಸೂರ್ಯನ ಮಧ್ಯಾಹ್ನ ಕಾಲದ ಸೂರ್ಯ ನೋಡಿದರೆ ಕಣ್ಣು ಕುಕ್ಕುತ್ತೆ, ಹೌದಾ? ಕಾಂತಿ ಪರವಾಗಿಲ್ಲ, ಒಳಗೆ ಬನ್ನಿ. ಯಾವತ್ತಾದರೆ ಮಧ್ಯಾಹ್ನದ ಕಾಲ ಸೂರ್ಯ ಚಂದ್ರನಂತೆ ತಂಪಾಗಿ ಕಾಣುತ್ತಾನೋ? ಒಂದ್ಸಲ ಅಲ್ಲ, ನಾಲ್ಕೈದು ಸಲ ನೋಡಿ, ತಂಪಾಗೆ ಕಾಣ್ತಾ ಇದ್ದಾನ? ಹಾ, ಟಿಕೆಟ್ ಬುಕ್ ಆಯ್ತು ಅಂದ್ರೆ ಹೌದು. ಒಂಬತ್ತು ತಿಂಗಳಲ್ಲೇ ಟಿಕೆಟ್ ಗ್ಯಾರಂಟಿ, ಡೌಟೇ ಇಲ್ಲ. ಬೇಕಾದ್ರೆ ಹತ್ತು ಸಲ ನೋಡಿ, ಕನ್ಫರ್ಮ್ ಮಾಡಿಕೊಳ್ಳಿ. ಒಂದ್ಸಲ ನೋಡಿ ಮತ್ತು ಕಣ್ಣಲ್ಲಿ ಸೂರ್ಯ ತೊಂದರಿದ್ರೂ ಹಾಗೆ ಕಾಣ್ಬೋದು, ಹಾಗಲ್ಲ. ಎರಡು ಮೂರು ಸಲ ನೋಡಿ, ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಕೊಳ್ಳಿ ಮತ್ತು ನೋಡಿ, ಮಾನೆ ದಿವಸನೂ ಹಾಗೆ ಕಾಣುತ್ತೆ. ಹಾ, ಕನ್ಫರ್ಮ್ಡ್. ಅದು ತಿಳ್ಕೊಂಡು ನಾವೇನ್ ಮಾಡಬೇಕು? ಏನಿಲ್ಲ, ಮಿಕ್ಕ ಕೆಲಸ ಪಕ್ಕಕ್ಕಿಟ್ಟು ಸಾಧನೆ ಜಾಸ್ತಿ ಮಾಡಿಕೊಳ್ಳಬಹುದು. ನಂತರ ಇನ್ನೊಂದಿದೆ, ಎರಡೂ ಕಿವಿಯನ್ನ ಗಟ್ಟಿಯಾಗಿ ಮುಚ್ಚಿಕೊಂಡ್ರೆ ಹೆಬ್ಬೆರಳಿನಿಂದ, ಅವಾಗ ಒಳಗಿನ ವಾಯುದೇವರು ಮಾಡುವ ಶಬ್ದ ಹೋರ್ ಅಂತ ಕೇಳ್ತಾ ಇರುತ್ತೆ. ಸಮುದ್ರ ನದಿ ಜ್ವಾಲ ಶಬ್ದವತ್ತು ಒಲೆ ಶಬ್ದ ಮಾಡುತ್ತೆ ಒಂದೊಂದ್ಸಲ, ನದಿ ಶಬ್ದ, ಸಮುದ್ರ ಶಬ್ದ, ಆ ಥರ ನಮ್ಮ ಒಳಗಿಂದಲೇ ಕೇಳುತ್ತೆ. ಆ ಕೇಳೋದು ಯಾವಾಗ ನಿಲ್ಲುತ್ತೋ? ಅವತ್ತು ಐದಾರು ಸಲ ನೋಡಿದ್ರು ಕೂಡ ಕೇಳಿಸ್ತಾ ಇಲ್ಲ, ಇಡೀ ದಿನ ಚೆಕ್ ಮಾಡಿದ್ರು ಕೇಳಿಸ್ತಾ ಇಲ್ಲ ಅಂದ್ರೆ ಬೇಗನೆ ಇದೆ ಅಂತ ಅರ್ಥ. ಒಂದು ಎಂಟು ತಿಂಗಳೊಳಗೇನೆ, ಇನ್ನು ಐದಾರು ತಿಂಗಳೊಳಗೆ ಬೇಕಾ, ನಾಲ್ಕು ತಿಂಗಳೊಳಗೆ ಬೇಕಾ, ಆ ಎಲ್ಲ ಸಿಗ್ನಲ್ಸ್ ಕೊಡ್ತಾರೆ ಗರುಡ ಪುರಾಣದಲ್ಲಿ ಮತ್ತು ವಾಯು ಪುರಾಣದಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹಾಗೆ ನಿಶ್ಚಯ ಮಾಡಿಕೊಂಡವ ಮರಣಂ ನಿಶ್ಚಿತ್ಯ, ಮರಣವನ್ನು ನಿಶ್ಚಯ ಮಾಡಿಕೊಂಡು ಎಲ್ಲಿಗೆ ಹೋಗಬೇಕು ಹೇಳ್ತಾರೆ. ಪುಣ್ಯ ತೀರ್ಥ ಜಲಪ್ರತಃ ಗೃಹಾತ್ ಪ್ರೌರಜಿತ ಧೀರ, ಮನೆಯಿಂದ ಹೊರಟು ಹೋಗ್ಬೇಕಂತೆ. ಹೊರಟು ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿ ಅಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ ಬರಬೇಕು ಅಂದ್ರು. ಆದರೆ ನೋಡಿ, ಮನೆಯಿಂದ ಹೋಗುವುದು ಅಂದ್ರೆ ಏನು? ನಾಲ್ಕು ಗೋಡೆ ಒಂದು ಬಾಗಿಲು, ಅದು ಮನೆ ಅಂತ ನಾವು ಅದು ಬಿಟ್ಟು ತೀರ್ಥಕ್ಕೆ ಹೋಗ್ತೀವಿ. ಅಲ್ಲಿ ಹೋದಾಗ್ಲಿಂದ ಟೆನ್ಷನ್, ನಮ್ಮನವರು ಅಮ್ಮನವರು ಹೇಗಿದ್ದಾರೋ, ಮಕ್ಕಳು ಹೇಗಿದ್ದಾರೋ ಅಂತ. ಮನೆ ಅಂದ್ರೆ ಆ ಶಬ್ದ ಅರ್ಥ ಅದಲ್ಲ, ಮನೆ ಮಕ್ಕಳು ಹೆಂಡತಿ ಅಥವಾ ಗಂಡ ಅವರ ಮೇಲೆ ಇಟ್ಟಿರುವ ಅಭಿಮಾನ, ಅದು ಬಿಟ್ಟು ಹೋಗ್ಬೇಕಂತೆ. ಬಿಡ್ಲಿಕ್ಕಾಗಿಲ್ಲ, ಮನೆಯಲ್ಲಿರೋದೇ ಉತ್ತಮ. ಅಲ್ಲೇ ಇದ್ದು ದೇವರ ಚಿಂತನೆ ಮಾಡುತ್ತಾ ಬನ್ನಿ. ಪುಣ್ಯತೀರ್ಥಗಳಿಗೆ ಯಾಕೆ ಹೋಗ್ಬೇಕು ಅಂದರೆ, ಅಲ್ಲಿ ಸ್ನಾನ ಮಾಡಿದರೆ ಶರೀರ ಶುದ್ಧಿ ಆಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ. ಮನಸ್ಸುದ್ಧಿಯಾದ ಮೇಲೆ ದೊಡ್ಡವರು ಸಿಗ್ತಾರೆ, ಜ್ಞಾನಿಗಳು ಸಿಗುತ್ತಾರೆ, ಅವರ ಉಪದೇಶ ಸಿಗುತ್ತೆ. ಸರಿ, ಗುರುಗಳ ಉಪದೇಶ ಆಯಿತು, ಏನು ಮಾಡಬೇಕು ಅಂದರೆ, ನಿನ್ನ ಹೃದಯದಲ್ಲಿ ಭಗವದ್ ರೂಪ ಇದೆ, ಅಂಥ ಶುದ್ಧ ಭಗವದ್ ರೂಪವನ್ನ ಚಿಂತನೆ ಮಾಡುತ್ತಾ ಬಾರಯ್ಯ. ಧ್ಯಾನದಲ್ಲಿ ಏಕಪ್ರಕಾರ ಚಿಂತನೆ ಮಾಡು, ಅದರಿಂದ ಏನಾಗುತ್ತೆ ಅಂದರೆ ಅವನ ದರ್ಶನ ಆಗುತ್ತೆ. ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯಾ, ಕ್ಷೀಯಂತೆ ಚಾಶ್ಯ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾವರೆ. ಆ ಭಗವಂತನ ದರ್ಶನ ಆದ ಕೂಡಲೇ ಎಲ್ಲಾ ಸಂಶಯಗಳು ಹೋಗಿಬಿಡುತ್ತಂತೆ, ಚೆನ್ನಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದಾಗ ಒಂದು ಸಂಶಯ ಬಂತು, ದೇವರಲ್ಲಿ ಮನಸ್ಸಿಟ್ಟರೆ ಧ್ಯಾನ ಮಾಡಿದರೆ ದೇವರು ಕಾಣಿಸ್ತಾರೆ, ಆದರೆ ನಮಗೆ ಮನಸ್ಸಿಡೋದ್ರಲ್ಲೇ ದೇವರು ಕಾಣಿಸ್ತಿದ್ದಾರೆ. ಮನಸ್ಸೇನಿಲ್ಲ, ಒಂದು ನಿಮಿಷ ಪೂಜಾ ಕೂತ್ರೆ ಮಾರುಕಟ್ಟೆಯಲ್ಲಿ ಹತ್ತು ನಿಮಿಷ ಇರುತ್ತೆ, ಯಾವುದೋ ಒಂದು ತಲೆಯಲ್ಲಿ ಅತ್ತಂದಿಲ್ಲ ಇತ್ತಂದಿಲ್ಲ ಹಾಗೆ ಹೀಗೆ ಏನೋ ಆಫೀಸು ಮಾಮೂಲಾಗಿದ್ರೆ ಸ್ವಲ್ಪ ತಲೆ ಚೆನ್ನಾಗಿರುತ್ತೆ. ಆ ದೇವರ ಪೂಜಾ ಕೂತ ಕಾಲಕ್ಕೇನೆ ಬೇಡದ್ದೆಲ್ಲ ಬರುತ್ತೆ. ನನಗಂತೂ ಅಷ್ಟೇಪ್ಪ, ನಿಮಗೇನೋ ಗೊತ್ತಿಲ್ಲ. ಹೌದಾ?
ನನ್ನ ಜೊತೆಗೆ ನೀವು ಇದ್ದೀರಾ ಹಾಗೇ ಹೋಗುತ್ತೆ ನೋಡಿ. ಹಾ, ದೇವ್ರ ಪೂಜಾ ಕೊಡಕ್ಕೆ ಪುರಾಣ ಕೂತಾಗೆ ಫೋನ್ಸ್ ಬರ್ತಾ ಇರುತ್ತೆ, ಬೇಗ ಹೇಳಿ ಅಂತೇಳಿ ಆ ತರ ಎಲ್ಲ ಡೈವರ್ಷನ್ಸ್ ಬರ್ತಾ ಇರುತ್ತೆ ಹೇಳಿದ್ರು. ಪ್ರಶ್ನೆ ಏನು? ಮನಸ್ಸು ಚಂಚಲ, ಈ ಚಂಚಲವಾದ ಮನಸ್ಸನ್ನ ದೇವರಲ್ಲೇ ಇಡೋದು ಹೇಗೆ? ಅವಾಗಂದ್ರು ಮನಸ್ಸಿನ ಚಾಂಚಲ್ಯ ಕಳೆದು ಬಿಡಿ ಶುದ್ಧವಾಗುತ್ತೆ. ಅದು ಹೇಗೆ ಅಂದ್ರೆ, ಮನಸ್ಸಿನ ಚಾಂಚಲ್ಯ ಅಂದರೆ ಏನು? ಮನೆಯಲ್ಲಿ ದುರ್ವಾಸನೆ ಬರ್ತಾ ಇದೆ, ದುರ್ವಾಸನೆ ಹೋಗಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ? ಟಿವಿಯಲ್ಲಿ ತೋರ್ತಾರಲ್ಲ, ಸ್ಪ್ರೇ ಮಾಡಿದ್ರೆ ಸಾಕು. ಅವನು ಹೇಳ್ತಾನೆ, ಮನೆಯಲ್ಲಿ ದುರ್ವಾಸನೆ ಇದೆ, ಸ್ಪ್ರೇ ಮಾಡಿ. ಆ ದುರ್ವಾಸನೆ ಇದೊಂದು ವಾಸನೆ, ಎರಡು ಸೇರಿ ಪ್ರತ್ಯೇಕ ವಾಸನೆ ಬರ್ತಾ ಇರುತ್ತೆ. ಅದರಿಂದ ಅದೆಲ್ಲ ಏನು ಮಾಡಬೇಕು? ದುರ್ವಾಸನೆಗೆ ಕಾರಣವಾದ ಹೊಲಸನ್ನು ತೆಗಿಬೇಕು. ಹೊಲಸನ್ನು ತೆಗೆದರೂ ಕೂಡ ಆ ಗಾಳಿಯಲ್ಲೆಲ್ಲ ದುರ್ವಾಸನೆ ಹಾಗೆ ತುಂಬಿರುತ್ತೆ. ಅದಕ್ಕೆ ಎಲ್ಲ ಕಿಟಕಿ ಓಪನ್ ಮಾಡಿದರೆ ಗಾಳಿಯಿಂದ ಆ ದುರ್ವಾಸನೆ ಎಲ್ಲ ಹೋಗುತ್ತೆ. ಅದನ್ನೇ ಹೇಳ್ತಾರೆ, ಮನಸ್ಸಲ್ಲಿ ಹಿಂದಿನ ಜನ್ಮಗಳ ಪಾಪ ಹೊಲಸು ಕೂತಿದೆ, ಆ ಪಾಪದಿಂದಾಗಿ ಮನಸ್ಸಲ್ಲಿ ಚಾಂಚಲ್ಯ ಎಂಬ ದುರ್ವಾಸನೆ ಬರ್ತಾ ಇದೆ. ಏನು ಮಾಡಬೇಕು? ಪ್ರಾಣಾಯಾಮೈಹಿ ದಹೇಪ ದೋಷಾನ್ ಧಾರಣಾಭಿಶ್ಚ ಕಿಲ್ಬಿಷಾನ್. ಧಾರಣ ಅಂತ ಒಂದಿದೆ, ಅದು ಮಾಡಿದರೆ ಪಾಪಗಳು ಕೊಚ್ಚಿ ಹೋಗುತ್ತೆ. ಅದು ಧಾರಣೆ ಮಾಡಿದರೆ ಒಳಗಿನ ಪಾಪಗಳು ಕೊಚ್ಚಿ ಹೋದರೆ ಮೇಲಿನ ಚಾಂಚಲ್ಯ ಪ್ರಾಣಾಯಾಮ, ಗಾಳಿ ಓಪನ್ ಮಾಡಿದ್ರೆ ಹೋಗುತ್ತಲ್ಲ, ಈ ಪ್ರಾಣಾಯಾಮದಿಂದ ನಮ್ಮ ಮನಸ್ಸಿನ ಚಾಂಚಲ್ಯ ಹೋಗುತ್ತೆ. ಅವಾಗ ಕೇಳ್ತಾರೆ, ಧಾರಣೆ ಅಂದ್ರೆ ಏನು, ಹೇಗ್ ಮಾಡಬೇಕು ತಿಳಿಸಿಕೊಡಿ. ಧಾರಣ ಅಂದ್ರೆ ಏನಿಲ್ಲ, ದೇವರ ನೆನಪು ಒಂದೇ ಸಮನೆ ಬರ್ತಾ ಇದ್ರೆ. ಏಕಪ್ರಕಾರ ದೇವರ ನೆನಪು ಬರೋದು ಧ್ಯಾನ, ಬಿಟ್ಟು ಬಿಟ್ಟು ದೇವರ ನೆನಪು ಬರೋದು ಧಾರಣ ಅಂದ್ರು. ಈಗ ಮನಸ್ಸಿನ ಪರಿಸ್ಥಿತಿ ಏನು, ಚೂರು ಹಿಡಿತೀವಿ ಹಾರತ್ತೆ, ಹಿಡಿತೀವಿ ಹಾರತ್ತೆ. ಅದಕ್ಕಂದ್ರು ಬಂದಾದ್ರೂ ಬರ್ತಾ ಇದೆಯಾ, ಹಾ ಚೂರು ಬರುತ್ತೆ ಹೋಗುತ್ತೆ, ಅದು ಬಳಸ್ಕೊಳ್ಳಿ ಅಂದ್ರು. ದೇವರಲ್ಲಿ ಮನಸ್ಸು ಚೂರು 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 ಹಿಡ್ತಾ ಬಂದ್ರೆ ಅವಾಗ ಏನಾಗುತ್ತೆ, ಮನಸ್ಸಿನ ಪಾಪಗಳೆಲ್ಲ ಕೊಚ್ಚಿ ಹೋಗುತ್ತೆ ಅಂದ್ರು. ಮೊದಲೇನು ಹೇಳಿದ್ರು, ನಿನ್ನ ಹೃದಯದಲ್ಲಿ ಸೂಕ್ಷ್ಮವಾದ ಭಗವದ್ ರೂಪ ನಿಂತಿದೆ. ಸೂಕ್ಷ್ಮ ಅಂದ್ರೆ ಎಷ್ಟು ಸೂಕ್ಷ್ಮ? ಈ ದೇಹದಲ್ಲಿ ಈ ಹೆಬ್ಬೆರಡಿನ ಗಾತ್ರ ದೇವರ ರೂಪ. ಜೀವನ ಸ್ವರೂಪದಲ್ಲಿ ಜೀವನ ಹೆಬ್ಬೆರಡಿನ ಗಾತ್ರ. ಜೀವನ ಸೈಜ್ ಎಷ್ಟು? ಕುದುರೆ ಬಾಲದ ಮತ್ತು ಗೊತ್ತಾಯ್ತು, ಬಹಳ ಪ್ರಮಾಣ. ಕುದುರೆ ಬಾಲದ ಕೊನೆಯ ಕೂದಲ ತುದಿ, ಒಳ್ಳೆದಮ್ಮ ಚೆನ್ನಾಗಿ ಹೇಳಿದ್ರ. ಇಷ್ಟು, ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಮಾಡಿ ಅದರೊಳು ಒಂದನು ಶತವಿಭಾಗವ ದಯಿಸಲು ಎನಿತಿರುವುದೋ ಅನಿತಿಹುದು ಜೀವ ಪರಮಾಣು. ಅಂಥ ಜೀವನಿಗೆ ಕೈಕಾಲು, ಆ ಜೀವನ ಕೈಯ ಹೆಬ್ಬೆರಳು, ಆ ಹೆಬ್ಬೆರಳಿನ ಗಾತ್ರದ ರೂಪ ಅವನ ಹೃದಯದಲ್ಲಿರುತ್ತಂತೆ. ಇರ್ಲಿ, ನಮ್ ತಲೆಗೆಟಕತ್ತ ಗೆಟಕಲ್ಲ, ಬಹಳ ಸೂಕ್ಷ್ಮ. ಅದಕ್ಕೆ ಹೇಳಿದ್ರು, ದೊಡ್ಡದಾದ್ರೆ ಪರವಾಗಿಲ್ಲ ಅಂದ್ರು. ಆ ದೊಡ್ಡ ರೂಪ ಆದ್ರೆ ಪರವಾಗಿಲ್ಲ, ಆ ದೊಡ್ಡ ರೂಪ ಆದ್ರೆ ನೋಡಪ್ಪ, ಇದು ಸ್ಥೂಲ ರೂಪ ಇದೆ ಭಗವಂತನದ್ದು. ಎಲ್ಲಿದೆ? ಇಡೀ 14 ಲೋಕಗಳನ್ನ ಹೊತ್ತ ರೂಪ ಹೊಂದಿದೆ, ಅದನ್ನ ವಿರಾಟ್ ರೂಪ ಅಂತ ಕರೀತಾರೆ. ಪಾತಾಳ ಮೇತಸ್ಯ ಹಿ ಪಾದಮೂಲಂ, ದೇವರ ಪಾದ ಮೂಲ ಅಂದ್ರೆ ಅಂಗಾಲು ಎರಡಿದೆ, ಅಂಗಾಲು ಮುಂಗಾಲು ಅಂತ. ಅಂಗಾಲು ಕಳಗೆಂದು ಮೇಲಿಂದು ಮುಂಗಾಲು ಗಜ್ಜೆ ಹಾಕು ಪ್ರಾಂತ. ಅದಕ್ಕೆ ಹೇಳುತ್ತಾರೆ, ಆ ಅಂಗಾಲಿನಲ್ಲಿ ಪಾತಾಳವಿದೆ, ಮುಂಗಾಲಿನಲ್ಲಿ ರಸಾತಳ, ಆ ಮುಂಗಾಲಿನ ಮೇಲೆ ಚೂರು ಕಾಲಿನ ಗಂಟು. ದೇವರದ್ದು ನಂದಲ್ಲ, ದೇವರದ್ದು. ಆ ಕಾಲಿನ ಗಂಟಿನಲ್ಲಿ ಮಹಾತಲ, ಅದರ ಮೇಲೆ ಕಣಕಾಲು, ಎರಡು ಕಾಲುಗಳು, ಮೊಣಕಾಲು ಕಣಕಾಲು. ಆ ಕಣಕಾಲು, ಕಣಕಾಲಿನಲ್ಲಿ
ವಿಶೇಷವಾಗಿ ತಲಾತಲ, ಮೊಣಕಾಲಿ ಮಂಡಿಗಳಲ್ಲಿ ಸುತಲ, ನಂತರ ಎರಡು ತೊಡೆಗಳಲ್ಲಿ ಅತಲ ವಿತಲ ಲೋಕಗಳು. ನಾಭಿಯ ಕೆಳಗೆ ಭೂಲೋಕ, ನಾಭಿಯಲ್ಲಿ ಭುವರ್ಲೋಕ, ಎದೆಯಲ್ಲಿ ಸ್ವರ್ಲೋಕ, ಉರಸ್ಸಿನಲ್ಲಿ ಮಹರ್ಲೋಕ, ಕಂಠದಲ್ಲಿ ಜನೋಲೋಕ, ಭ್ರೂಮಧ್ಯದಲ್ಲಿ ತಪೋಲೋಕ, ತಲೆಯಲ್ಲಿ ಸತ್ಯಲೋಕ, ಮೇಲೆ ವೈಕುಂಠ. ಇಷ್ಟು ಲೋಕಗಳನ್ನು ಧಾರಣೆ ಮಾಡಿದ ಅದ್ಭುತವಾದ ಭಗವಂತನ ರೂಪವನ್ನ ಚಿಂತನೆ ಮಾಡಿ ಎಂದರು. ಆ ರೂಪವನ್ನ ಹೇಳುತ್ತಾರೆ, ಆಶ್ರಯಂ ಭದ್ರಂ ಈಕ್ಷತಃ, ಎಲ್ಲರಿಗೂ ಭದ್ರವಾದ ಆಶ್ರಯ ಇವ. ಅವ ಕದಲಿದ್ರೆ ಇಡೀ ಬ್ರಹ್ಮಾಂಡ ಕದಲಿಬಿಡುತ್ತೆ. ಆದ ಕಾರಣ ಅಂಥ ಸ್ವಾಮಿಯನ್ನ ಮನದಲ್ಲಿ ಬಿಟ್ಟು ಬಿಟ್ಟು ನಾವು ಬಿಡಬೇಕಾಗಿಲ್ಲ, ಅದೇ ಬಿಡ್ತಾ ಇರುತ್ತೆ ಮನಸ್ಸು. ಪ್ರತ್ಯೇಕ ಪ್ರಯತ್ನಪೂರ್ವಕ ದೇಹ ಬಿಡಬೇಕಾಗಿಲ್ಲ, ಹಿಡಿದ್ರೆ ಸಾಕು ಅದೇ ಬಿಡ್ತಾ ಇರುತ್ತೆ. ಬಿಡ್ಲಿ ಪರವಾಗಿಲ್ಲ, ಮಧ್ಯೆ 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 ನೆನೆಯುತ್ತಾ ನೆನೆಯುತ್ತಾ ಬಂದರೆ ಅವಾಗ ನಮ್ಮ ಮನಸ್ಸು ಶುದ್ಧ ಆಗುತ್ತೆ ಅಂದ್ರು. ಅವಾಗ ಮತ್ತು ಪ್ರಶ್ನೆ, ನಾಲ್ಕು ಅಂತಸ್ತಿನ ಮಹಡಿ ನೋಡ್ಲಿಕ್ಕೆ ತರಣವಾಗುತ್ತೆ, ನಮಗೆ ಪಾತಾಳದ ಕಲ್ಪನೆ ಆಗ್ಲಿ ಸತ್ಯಲೋಕದ ಕಲ್ಪನೆ ಆಗ್ಲಿ ಬರುತ್ತಾ, ಬಾಯಿ ಮಾತಾಗುತ್ತಷ್ಟೇ ಅಂದ್ರೆ. ಅವಾಗಂದ್ರು ಇನ್ನಾ ಸುಲಭ ಅಪ್ಪ, ಏನು ಇಲ್ಲ. ಆ ಹದಿನಾಲ್ಕು ಲೋಕಗಳನ್ನ ಹೊತ್ತ ವಿರಾಟ್ ರೂಪ ಏನಿದೆ, ಆ ವಿರಾಟ್ ರೂಪವೇ ನಿಮ್ಮ ಶರೀರದ ಸುತ್ತೂ ಇದೆ, ಒಬ್ಬರದ್ದಲ್ಲ, ಸಕಲ ಜೀವ ನಿಕಾಯ ಧಾಮ್ನ, ಎಲ್ಲಾ ಜೀವರಾಶಿಗಳ ಶರೀರದ ಸುತ್ತು ಈ ರೂಪವೇ ನಿಂತಿದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನೇ ವಿರಾಟ್ ರೂಪ ಅಂದ್ರು. ಹೇಗಿದೆ ಈ ರೂಪ ನಮ್ಮ ಸುತ್ತು ಅಂದರೆ, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತಿದೆ. ಈ ರೂಪದ ಪರಿಚಯ ಸರಿಯಾಗಿ ಮಾಡಿಕೊಳ್ಳಿ ಅಂದ್ರು. ನೋಡಿ, ಜೀವ ಎಷ್ಟಿದ್ದಾನೆ ಇವಾಗ ಹೇಳಿದ್ರು. ಅಂತ ಸೂಕ್ಷ್ಮವಾದ ಜೀವ ಈ ಶರೀರದಲ್ಲಿದ್ದಾನೆ. ಈ ಶರೀರದ ಕೂದಲಿನ ಸಾವಿರ ಭಾಗವೂ ನಾವಿಲ್ಲ. ಇಷ್ಟು ದೊಡ್ಡ ಶರೀರವನ್ನು ಹೊತ್ತುಕೊಂಡು ತಿರುಗಲಿಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಮತ್ತೇಗ್ರಿ, ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವ, ಆಗತ್ತಾ? ಯಾವ ಕೆಲಸ ಬೇಡ, ಎದುರಿಗೆ ಹಾಕಿದ ಅನ್ನ ಊಟ ಮಾಡಲಿಕ್ಕಾಗುತ್ತಾ? ನೋಡಿ, ಹಾಕಿದ ಅಗಳಿನ ಒಂದು ಭಾಗ ನಾವೇ ಇಲ್ಲ. ಅಷ್ಟು ಹೇಗೆ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಶರೀರದ ಸುತ್ತೂ ಭಗವಂತ ನಿಂತಿರ್ತಾನೆ ಅಲ್ಲ, ನಿಂತಿದ್ದಾನೆ. ಆತನೇ ಬೆಳಿಗ್ಗೆದ್ದ ಕೂಡಲೇ ಒಳಗೆ ನಮಗೆ ಹೇಳಬೇಕು ಸಂಕಲ್ಪ. ಅವನೇ ಎದ್ದು ಈ ಶರೀರವನ್ನ ಎಬ್ಬಿಸ್ತಾನೆ, ಬಾತ್ರೂಮ್ ಹೋಗಬೇಕು ಕರ್ಕೊಂಡು ಹೋಗ್ತಾನೆ. ನಾವು ಅವನು ಕರ್ಕೊಂಡು ಹೋಗ್ತಾ ನಮಗೆ ತಲೆಯಲ್ಲಿ ಒಗ್ಗರಣೆ ಕೊಡ್ತಾನೆ, ನಾನೇ ಹೋಗ್ತಾ ಇದ್ದೇನೆ ಅಂತ. ಅಷ್ಟೇ ಅವನು ಮಾಡೋ ಟೆಕ್ನಿಕ್ ಅದು, ಅವನೇ ಎಲ್ಲ ಮಾಡ್ತಾನೆ, ನಮಗೆ ನಾನೇ ಮಾಡ್ತಾ ಇದ್ದೀನಿ, ನಾನೇ ಹೋಗ್ತಾ ಇದ್ದೀನಿ ಎಲ್ಲ ಹೇಳ್ತಾನೆ. ಎಂಥ ದೊಡ್ಡವರಿ, ಒಳಗೆ ಮಧ್ವಾಚಾರ್ಯ ನಮಸ್ಕಾರ ಮಾಡ್ತೀವಲ್ಲ, ಅವರು ತಲೆವಾಗಿ ನಮಸ್ಕಾರ ಮಾಡುವಂತಹ ಇಡೀ ಜಗತ್ತಿಗೆ ನಾಯಕ. ಎಷ್ಟು ಒಳ್ಳೆಯವ ಅಂದ್ರೆ, ನಮ್ಮ ಕೈಯಲ್ಲಿ ಕೈಯಿಟ್ಟು ಬೆಳಿಗ್ಗೆ ದಿನಾಗ್ಲೂ ಹುಟ್ಟಿದಾಗಲಿಂದ ನಮ್ಮ ಕೈಯಲ್ಲಿ ಕೈಯಿಟ್ಟು ಮಲಮೂತ್ರ ತೊಳಸ್ತಾ ಇದ್ದಾನೆ. ಯಾರೇ ಮಾಡ್ತಾರೆ ಇಷ್ಟು ಸರ್ವಿಸ್ ನಮಗೆ? ಮಾಡ್ತೀರಾ ನೀವು ಪಕ್ಕ ಮನೆಯವರಿಗೆ? ನಾವ್ಯಾಕ್ರಿ ಮಾಡ್ತೀವಿ, ನಮಗೇನ್ ಕರ್ಮ ಅಲ್ವಾ? ಮತ್ತೆ ಆತನಿಗೇನು ಕರ್ಮ ರೀ, ಇಡೀ ಹದಿನಾಲ್ಕು ಲೋಕದಲ್ಲಿರುವ ಎಲ್ಲರ ಸೇವಾ ಮಾಡ್ತಾನೆ. ಹಲ್ಲು ತಿಕ್ಕಿಸ್ತಾನೆ, ಸ್ನಾನ ಮಾಡಿಸ್ತಾನೆ. ಅವನಿಲ್ಲದಿದ್ರೆ ಯಾರು ಏನು ಮಾಡ್ಲಿಕ್ಕಾಗಲ್ಲ, ಟಿವಿ ನೋಡ್ಲಿಕ್ಕಾಗಲ್ಲ, ಪಿಕ್ಚರ್ ಹೋಗ್ಲಿಕ್ಕಾಗಲ್ಲ, ಊಟ ಮಾಡ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ನಮ್ ಜೊತೆಗೆ ಇದ್ದು ಆ ಟಿವಿ ನೋಡಿಸಿ ಸಂತೋಷ ಪಡಿಸೋದು ಅವನೇ, ಅವನಿಗೇನು ಕರ್ಮ? ಎಷ್ಟು ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಅರಣ್ಯಕಾಚಾರ ಹೇಳ್ತಾರೆ, ಸುಮ್ಮನೆ ಒಣ ನೋಡಬೇಡಿ, ನಿಮಗೆ ಜನರನ್ನು ನೋಡೋದೇ ಕರ್ಮ ಆಗಿ ಕೂತಿರ್ತೀರ. ಎಲ್ಲರೂ ನೋಡಬೇಕು, ಮಠಕ್ಕೆ ಬಂದಿರ್ತೀವಿ ಊಟಕ್ಕೆ, ಲೇಟ್ ಇದೆ, ಹನ್ನೆರಡಕ್ಕೆ ಊಟ ಅಂತ ಹೇಳಿರ್ತಾರೆ, ನಾಲ್ಕು ಗಂಟೆ ಕೂಡ ಇನ್ನು ಆಗಿರಲ್ಲ ಅಲ್ಲ, ಮಾಮೂಲೆ ಆರಕ್ಕಾಗುತ್ತೆ, ಇನ್ನ ನಾಲ್ಕು ಗಂಟೆಗೆ ಇನ್ನ ಕೂತಿರ್ತೀವಿ, ಎರಡು ಗಂಟೆಗೆ ಇನ್ನ ನಾಲ್ಕು ಗಂಟೆಗೆ ಆಗುತ್ತೆ ಅಂತ ನಿಶ್ಚಯ. ಅಷ್ಟೊತ್ತೇನು ಮಾಡಬೇಕು, ಎಲ್ಲರ ಮಧ್ಯೆ ಕೂತಿರ್ಬೇಕು, ಚೆನ್ನಾಗಿರಲ್ಲ ಹೋದ್ರೆ ಮತ್ತೆ ಚೆನ್ನಾಗಿರಲ್ಲ, ಅಲ್ಲೇ ಕೂತಿರ್ಬೇಕು, ಕೂತಿದ್ರೆ ಎಲ್ಲರೂ ನೋಡ್ತಾ ಇರಬೇಕು. ಏನ್ ನೋಡ್ಬೇಕಪ್ಪ ಇವರನ್ನೆಲ್ಲ, ಒಬ್ರಿಗೊಬ್ರು
ಅದಕ್ಕೆ ಹೇಳ್ತಾರೆ, ಅವರನ್ನು ನೋಡಬೇಡಿ, ಅವರೊಳಗೆ ಭಗವಂತ ಹೇಗೆ ಮಾಡಿಸ್ತಾ ಇದ್ದಾನೋ ಎಲ್ಲರನ್ನ, ಅಂದರೆ ಇಷ್ಟು ಕಾಲ ಅವರನ್ನೇ ನೋಡ್ತಾ ಇದ್ದು, ಇವಾಗ ಅವರನ್ನು ನೋಡೋದು ಬೇಡ. ಅವರ ಆಕಾರದಲ್ಲಿ ಭಗವಂತ ಒಬ್ಬರಲ್ಲಿ ಕೂಡಿಸ್ತಾನೆ ನೋಡಿ. ಅಲ್ಲೇ ಕೂತಿರ್ತಾರೆ ಮಠದಲ್ಲಿ, ಉಪ್ಪಿನಕಾಯಿ ಕುರಿತು ಮಾತಾಡ್ತಾ ಇರ್ತಾರೆ. ಏನ್ರಿ ನಾವು ಉಪ್ಪಿನಕಾಯಿ ಹೀಗಾಗಿ, ನಾವು ಹೀಗ ಅವರಲ್ಲ ಇವ ಮಾತಾಡಿಸ್ತಾ ಇದ್ದಾನೆ. ಎಂಥ ದೊಡ್ಡ ಸ್ವಾಮಿ ಇವರಲ್ಲಿ ಕೂತು ಈ ಟಾಪಿಕ್ ತಂದು ಇವ್ ಮಾತಾಡಿಸ್ತಾನೆ. ಇನ್ನೊಬ್ಬರು ಜಯಲಲಿತಾ ಕುರಿತು ಮಾತಾಡ್ತಾ ಇರ್ತಾರೆ, ಇನ್ನೊಬ್ಬರು ಬಂದು ಓ ಜಗತ್ತಿನಲ್ಲಿರೋ ಎಲ್ಲಾ ಮಾತಾಡ್ತಾರೆ, ಇನ್ನೊಬ್ಬರು ಆ ರಂಗೋಲಿ ಹೇಗೆ ಆಗ್ತಾ ಇದ್ರಿ, ಇನ್ನೊಬ್ರು ಗೋಪದ್ಮವ್ರತ ಹಾದು ಇದು ಎಲ್ಲ ಈ ಆಲೋಚನೆ ಕೊಟ್ಟು ಮಾತಾಡಿಸೋದು ಅವನ ಅಲ್ವಾ? ಅವನೇ ಮಾತಾಡಿಸ್ತಾನೆ, ಎಷ್ಟು ಚೆನ್ನಾಗಿ ಮಾಡುತ್ತಾ ಇದ್ದಾನೆ. ಅಂಥ ಸ್ವಾಮಿಯನ್ನ ನೆನೆಯಿರಿ. ಯಾವ ಸ್ವಾಮಿ? ನಿಮ್ಮ ಸುತ್ತು ಇದ್ದು ನಿಮಗಾಗಿ 24 ಗಂಟೆ ಕಾನ್ಸಂಟ್ರೇಟ್ ಮಾಡಿ ನಿಮಗಾಗಿ ನಿಮ್ ಸುತ್ತು ತಿರುಗುವ ಏಕೈಕ ಚೇತನ, ಏಕೈಕ ಸ್ನೇಹಿತ, ಅಂಥವನನ್ನ ಹುಡುಕಿ ಅವನನ್ನ ನೀವು ಪರಿಚಯ ಮಾಡಿಕೊಳ್ಳಿ ಅಂತ ಭಾಗವತ ಹೇಳ್ತಾ ಇದೆ. ಹಾಗಾದರೆ ಅವನ ನೆನಪು ಬೇಕು. ಯಾವಾಗವ ನೆನಪು? ನಾವು ರಾಯರ ಸೇವಾ ಮಾಡಿ ಒಂದು ದಿವಸ ಸಾಪ ಕೇಳ್ತೀವಿ, ಅದು ಎಷ್ಟು ಬೇಗ ಮುಗಿದ್ರೆ ಸಾಕು ಅಂತ ಇದು ಹೇಳ್ತಾರೆ. ಈ ಸ್ವಾಮಿಯನ್ನ ಎಷ್ಟು ಕಾಲ ನೆನೆಯಬೇಕು ಅಂದ್ರೆ ಹೆಚ್ಚು ಕಾಲ ಬೇಕಾಗಿಲ್ಲ, ಉಸಿರಾಡುವಷ್ಟು ಕಾಲ ನೆನೆದ್ರೆ ಸಾಕು. ಎಷ್ಟು ಕಾಲ ನಿಮ್ಗೆ ಉಸಿರಾಡ್ತಾ ಇರುತ್ತೆ ಅಷ್ಟೇ ಕಾಲ ಸಾಕು, ಉಸಿರಾಟ ನಿಂತ ಮೇಲೆ ಬೇಡ. ಸರಿ, ಆ ಭಗವಂತನನ್ನ ಸದಾ ನೆನೆಯಬೇಕು ಅಂತ ಹೇಳಿದರು. ಆ ಭಗವಂತ ನೆನೆಯೋದ್ರಿಂದ ಏನಾಗುತ್ತೆ? ನಮ್ಮ ಮನಸ್ಸಿನ ಪಾಪಗಳೆಲ್ಲ ಕೊಚ್ಚಿ ಹೋಗ್ತಾ ಬರುತ್ತೆ. ಆವಾಗ ಮನಸ್ಸು ಶುದ್ಧ ಆಗುತ್ತೆ, ಹೃದಯದಲ್ಲಿ ಭಗವಂತನ ಪಾದಾರವಿದ್ದರೆ ಮನಸ್ಸು ನಿಲ್ಲುತ್ತೆ, ದೇವರ ದರ್ಶನ ಆಗುತ್ತೆ ಅಂತ ಹೇಳಿದರು. ಆವಾಗ ಕೇಳಿದರು, ಒಳಗೆ ದೇವರ ಮೇಲೆ ಮನಸ್ಸಿಡಬೇಕು, ದೇವರಲ್ಲೇ ಮನಸ್ಸಿಡಬೇಕು ಅಂತ ಹೇಳ್ತಾ ಇದ್ದೀರಾ? ಬರೇ ದೇವರು ದೇವರು ಅಂದ್ರೆ ಸಾಕ, ಇನ್ನೇನಾದರೂ ಬೇಕಾ ಅಂತ ಕೇಳಿದರು. ನಾವು ಮಾಡ್ತೇವೆ, ಜಪ ಮಾಡ್ತೀವಿ, ರಾಮ್ 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 ರಾಮ್, ಆ ಕಪ್ಪೆ ಉದುರ್ತಾ ಇರುತ್ತೆ. ನಾವು ಅಷ್ಟು ಯಾಕೆ ಆ ಉದುರೋದ್ರಲ್ಲಿ ಕಪ್ಪೆಗೆ ಇನ್ನೇನು ಏನ್ ನೆನಪಾಗಲ್ಲ, ಉದುರ್ತಾ ಇರುತ್ತೆ. ನಾವು ಸ್ತೋತ್ರ ನಂಬತ್ತಪ್ಪ, ನೀವೇ ಹೇಳಿ. ಜೀವ ಸತ್ವದ ಮೇಲೆ ಮೇಲೆ ಕರ್ಕೊಂಡು ಹೋಗ್ತಾರೆ. ಚಿತ್ರಗುಪ್ತ ಕೇಳ್ತಾನಂತೆ, ಏನು ಪಾಪ ಮಾಡಿದ್ಯಾ? ನಾನೇನು ಮಾಡಿಲ್ಲ. ಹೌದಾ? ದಂಡ ತಲೆ ಮೇಲೆ ಇಡ್ತಾನೆ. ಅವಾಗ ಅವನಿಗೆ ಗೊತ್ತಿಲ್ಲದೇನೆ ಸರ 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 ಸರನೆ ಹೇಳ್ತಾ ಶುರು ಮಾಡ್ತಾನಂತ. ಅದೇ ತರ ದಿನಾಗೂ ದಂಡ ಅಂದ್ರೆ, ಒಂದ್ ತಂಬಿಗೆ ನೀರು ತಲೆ ಮೇಲೆ ಬಿದ್ದ ಕೂಡಲೇ ಬಾಯಿಯಿಂದ ಶುರುವಾಗುತ್ತೆ ಸ್ತೋತ್ರಗಳ ಪರಂಪರ ಅಲ್ವಾ? ಸಾರ 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 ಯಾವತ್ತು ಹೇಳಬೇಕಾದ ಸ್ತೋತ್ರಗಳೆಲ್ಲ ಹೇಳ್ತಾ ಇರ್ತೀವಿ. ಅರ್ಥ ಚಿಂತನೆ ಮಾಡ್ತೀರಾ? ಸಂಪ್ರದಾಯ ಇಲ್ಲ, ಅರ್ಥ ಚಿಂತನೆ ಮಾಡುತ್ತಾ ಪಾರಾಯಣ ಮಾಡುವುದು ಎಂಬುದು ನಮ್ಮಲ್ಲಿ ಸಂಪ್ರದಾಯ ಚಾಲ್ತಿ ಬರಲಿಲ್ಲ. ಅದಕ್ಕೆ ಇಲ್ಲ, ನಾವು ಮಾಡ್ತಾ ಇದ್ವಿ, ಆ ಸಂಪ್ರದಾಯ ಬರಲಿಲ್ಲ. ಅದಕ್ಕೆ ಹೇಳ್ತಾ ಇರ್ತೀವಿ. ಆ ಹೇಳೋ ಕಾಲಕ್ಕೆ ಮೊದಲು ಸುಮ್ಮನೆ ಇರ್ತಾರ ಮನೆಯವರು, ಏನ್ರಿ ಉಪ್ಪು ಇವತ್ತು ಸ್ವಲ್ಪ ಜಾಸ್ತಿ ಹಾಕ್ಲ ಕಡಿಮೆ ಹಾಕ್ಲ ಮಾಮೂಲಾಗಿ ಹಾಕು. ಉತ್ತರ ಮತ್ತು ಥಟ್ಟಂತ, ಎಲ್ಲಿದ್ದೆ ಸ್ತೋತ್ರದಲ್ಲಿ? ಮತ್ತ ಮದರಿ ಪಾಂತ ಸ್ವಾಮಿ. ಹೌದಲ್ಲ, ನಾಲ್ಕು ಸಲ ಆಗುತ್ತೆ ಹಾಗೆ. ಸರ್ ಇವತ್ತು ಪಾರಾಯಣವೇ ಇಲ್ಲ, ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ ಅರ್ಥ ಸಹಿತ ಚಿಂತನೆ ಮಾಡಿ. ಅದಕ್ಕೆ ಆ ದೇವರನ್ನ ಎಷ್ಟು ಕಾಲ ನೆನೆಯಬೇಕು, ಹೇಗೆ ಮಾಡಬೇಕು ಇದೆಲ್ಲ ಹೇಳ್ತಾ ಇದ್ರೆ ಅಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ಈ ದೇವರನ್ನ ನೆನೆಯಬೇಕು ನೆನೆಯಬೇಕು ಅಂದಿರಲ್ಲ, ಆ ನೆನಪೆಂಥದ್ದಾಗಿರಬೇಕು ಅಂತ ಕೇಳಿದ್ರು. ಅವಾಗ ಉತ್ತರ ಕೊಡ್ತಾರೆ, ನಮ್ಮನೆಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಆಗುತ್ತೆ, ಎಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಸೇರ್ತೀವಿ. ಸೇರಿದಾಗ ತಾಯಿ ಇಲ್ಲ ಅಂದುಕೊಳ್ಳಿ, ತಾಯಿ ಇಲ್ಲ, ಆ ಅಡಿಗೆ ಎಲ್ಲ ನೋಡಿದಾಗ ತಾಯಿ ನೆನಪಾಗುತ್ತೆ. ಆದರೆ ಆದಾಗ ಅಮ್ಮ ಅಂತ ನೆನೆಸ್ತಾರೆ ಎಲ್ಲ ಸೇರ್ಕೊಂಡು. ತಾಯಿ ನೆನೆಸಿದಾಗ ಎಲ್ಲರ ಬಾಯಿಯಿಂದ ಬರೀ ಅಮ್ಮ ಅಮ್ಮ ಅಂತ ಶಬ್ದ ಮಾತ್ರ ಬರುತ್ತಾ? ಇಲ್ಲ. ತಾಯಿ ನೆನಪಾಗ್ತಾಳ, ರೂಪ ನೆನಪಾಗುತ್ತಾ, ಹಾಗೆ ತಾಯಿ ಮಾಡಿದ ಒಳ್ಳೆ ಅಡಿಗೆ ನೆನಪಾಗುತ್ತಾ, ಹಾಗೆ ಬಡಿಸಿದ ಒಳ್ಳೆ ಅಭಿಮಾನದಿಂದ ಬಡಿಸಿದ ನೆನಪಾಗುತ್ತಾ? ಇಷ್ಟೆಲ್ಲ ನೆನಪಾದರೆ ಚೂರು ಮನಸ್ಸು ಕರಗತ್ತಾ ತಾಯಿಯ ನೆನಪಿಂದ? ಅವಾಗ ಅಪ್ಪ ಅಂತ ಚೂರು ಕಣ್ಣಲ್ಲಿ ನೀರು ಬರುತ್ತಾ? ಇದು ನಮ್ಮಲ್ಲಿ ಸಾಮಾನ್ಯವಾಗಿ ನಡೆಯೋದು. ಮಾತ್ರ ದೇವರನ್ನ ಅವರಿಗೆ ಬಂದಾಗ ಮಾತ್ರ ದೇವರ ನೆನಪೇ ಇರಲ್ಲ, ಬರೇ ಮೆಕ್ಯಾನಿಕಲ್ ರಾಮ್ 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 ಅಂತ. ಅದಕ್ಕೆ ಹೇಳ್ತಾರೆ ದೇವರ ಗುಣ ರೂಪ ಕ್ರಿಯೆಗಳನ್ನ ತಿಳಿಯಬೇಕು. ಅಂದರೆ
ದೇವ ಹೇಗಿರ್ತಾನೆ, ಅವನಲ್ಲಿ ಎಂತಸ ಗುಣಗಳಿವೆ, ನಮಗೇನು ಉಪಕಾರ ಮಾಡುತ್ತಾನೆ, ಇವೆಲ್ಲ ತಿಳಿಯಬೇಕು ಅಂದ್ರು. ಅವಾಗ ಹೇಳಿದ್ರು, ಒಳಗಿರುವ ಈ ಭಗವಂತ ಹೇಗಿರ್ತಾನೋ ನಮಗೆ ಗೊತ್ತಿಲ್ಲ, ಅವನ ಗುಣಗಳು ಗೊತ್ತಿಲ್ಲ, ಅವನ ರೂಪವೂ ಗೊತ್ತಿಲ್ಲ, ಅವನು ಏನು ಮಾಡುತ್ತಾನೋ ಗೊತ್ತಿಲ್ಲ, ಅವನ ತಾಕತ್ತು ಹೇಗೆ ಪರಿಚಯ ಆಗುತ್ತೆ ಅಂದರೆ ಅವನೇ ಹತ್ತವತಾರದ ರೂಪ ಧಾರಣೆ ಮಾಡಿ ಬಂದಿದ್ದಾನೆ. ಅವನ ಪರಿಚಯ ಹತ್ತವತಾರದಲ್ಲಿ ಮಾಡಿಕೊಂಡು ಆ ಹತ್ತವತಾರದಲ್ಲಿ ನಿಮ್ಮೊಳಗಿರುವ ಭಗವಂತನೇ ತೋರಿದ ತಾಕತ್ತನ್ನ ಚಿಂತನೆ ಮಾಡಿ ನಿಮ್ಮ ಒಳಗಿರುವ ಬಿಂಬ ಮೂರ್ತಿಯಲ್ಲಿ ಸಮನ್ವಯ ಮಾಡಿ. ಅಂದರೆ ಕೃಷ್ಣನ ಕಥಾ ಕೇಳಿದಿರಿ, ಕೃಷ್ಣ ಹೀಗ್ ಮಾಡಿದ ಹಾಗೆ ಮಾಡಿದ ಅಂತೆಲ್ಲ ಹೇಳ್ತಾರಲ್ಲ, ಆ ಹೇಳಿದ ಮೇಲೆ ಏಕಾಂತವಾಗಿ ಕೂತು ಜಪಕಾಲಕ್ಕೋ ಪಾರಾಯಣ ಕಾಲಕ್ಕೋ ಯಾವಾಗೋ ಆ ಒಳಗಿರುವ ಸ್ವಾಮಿಯಲ್ಲಿ ನೀನೇ ಕೃಷ್ಣ ಹೀಗ್ ಮಾಡಿದ್ಯಾ ಹೀಗ್ ಮಾಡಿದ್ಯಾ ಅಂತ ಒಳಗಿರುವ ಸ್ವಾಮಿಯನ್ನ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದರೆ ನಮಗೆ ಒಳ್ಳೇದಾಗುತ್ತೆ, ಅದು ದೇವರ ಚಿಂತನ ಅಂದ್ರು. ನಾವು ಅಷ್ಟವರಿಗೆ ಹೋಗಲ್ಲ, ಭಾಗವತ ಕೇಳ್ತೀವಿ, ಆ ಹತ್ತವತಾರದ ಕಥಾ ಕೇಳ್ತೀವಿ, ಕೇಳಿದ ಮೇಲೆ ಅಲ್ಲಿಗೆ ಬಿಡುತ್ತೀವಿ. ಆ ಹತ್ತವತಾರದ ಕಥೆಯ ಭಗವದ್ ರೂಪದ ಮಹಿಮೆಯನ್ನ ಬಿಂಬ ಮೂರ್ತಿಯಲ್ಲಿ ಒಳಗಿರುವ ಮೂರ್ತಿಯಲ್ಲಿ ನೀನಿಂಥವ ಇಂಥವ ಅಂತ ಚಿಂತನೆ ಮಾಡ್ತೀವ, ಆ ಪಾರ್ಟ್ ಇರಲ್ಲ, ಅದು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲದಿದ್ರೆ ಏನಾಗುತ್ತೆ, ಯಾರೋ ಕೇಳಿದ್ರು ಹಸಿವೆ ಆಗ್ತಾ ಇದೆ ಏನ್ ಮಾಡ್ಲಿ, ದೊಡ್ಡವರು ಹೇಳಿದ್ರು ಅಡಿಗೆ ಮಾಡಯ್ಯ ಹಸಿವೆ ಹೋಗುತ್ತೆ, ಅಡಿಗೆ ಮಾಡಿದ ಇಟ್ಟ ಮಾಡಿದ ಇಟ್ಟ ಬಂದ್ರು ಕೇಳಿದ್ರು ಹಸಿವೆ ಹೋಯಿತ ಅಡಿಗೆ ಮಾಡಿದ್ಯಾ, ಅಡಿಗೆ ಮಾಡಿದೆ ಹಸಿವೆ ಹೋಗ್ಲಿಲ್ಲ, ಅದ್ಯಾಕೆ ಅಂದ್ರು, ಹೌದು ಅಡಿಗೆ ಮಾಡಿದೆ 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 ಊಟ ಮಾಡಲಿಲ್ಲ, ನೀವು ಹೇಳಲಿಲ್ಲ, ನೀವು ಅಡಿಗೆ ಮಾಡಿದ್ರೆ ಹಸಿವೆ ಹೋಗ್ತದೆ ಅಂತ ಹೇಳಿದ್ರಿ, ಊಟ ಮಾಡಬೇಕು ಅಂತ ಹೇಳಿಲ್ಲ, ಭಾಗವತ ಕೇಳಿದರೆ ಭಯ ಹೋಗುತ್ತೆ ಅಂತ ಹೇಳಿದ್ರಿ, ನಾ ಕೇಳ್ತಾ ಇದ್ದೆ ಕೇಳ್ತಾ ಇದ್ದೆ ಕೇಳ್ತಾ ಇದ್ದೆ, ಬಿಂಬನಲ್ಲಿ ಚಿಂತನೆ ನೀ ಹೇಳಿಲ್ಲ. ಅದಕ್ಕೆ ನಾವು ಇಷ್ಟು ಕಾಲ 60 ವರ್ಷ ಆಯ್ತು 70 ವರ್ಷ ಆಯ್ತು 20-30 ಮಂಗಳಗಳು ಆಗಿರುತ್ತೆ ಊಟಗಳು ಆಗಿರುತ್ತೆ ಎಂದ ಬಾದಶಃ ಎಲ್ಲ ಜೀರ್ಣವೂ ಆಗ್ಬಿಟ್ಟಿರುತ್ತೆ. ಆದರೆ ಆ ಕೇಳಿದ ಕಥೆ ಹತ್ತವತಾರದಲ್ಲಿ ಅವನ ತಾಕತ್ತನ್ನ ಪರಿಚಯ ಮಾಡಿಕೊಂಡು ಒಬ್ಬರೇ ಕೂತು ಚೂರು ಹೊತ್ತಾದರು ನನ್ನೊಳಗಿರುವ ಸ್ವಾಮಿ ನೀನೇ ಕೃಷ್ಣ ನೀನೇ ರಾಮ ನಿನ್ನ ತಾಕತ್ತಿಂಥದ್ದಯ್ಯ ಅಂತ ಎಂದಾದರೂ ಚಿಂತನೆ ಮಾಡಿದ್ವ? ಅದು ಮಾಡಿದ್ರೆ ಏನಾಗುತ್ತೆ, ನಮ್ಮೊಳಗಿರುವ ದೇವರ ತಾಕತ್ತಿನ ಮೇಲೆ ನಮಗೆ ನಂಬಿಕೆ ಬರುತ್ತೆ. ಈಗ ನಮ್ಮೊಳಗಿರುವ ದೇವರು ಒಂದೇ, ತಿರುಪತಿಯಲ್ಲಿರುವ ದೇವರು ಒಂದೇ, ಎರಡೂ ಏನು ಚೂರು ವ್ಯತ್ಯಾಸ ಇಲ್ಲ. ಮತ್ತೆ ಏನಾದ್ರೂ ಕಷ್ಟ ಬಂದ್ರೆ ಎಲ್ಲಿಗೆ ಓಡುತ್ತೀವಿ, ತಿರುಪತಿಗೆ ಓಡುತ್ತೀವಿ. ದೇವರು ಕೇಳ್ತಾರೆ, ನೀವು ಮಾಧ್ವರಲ್ಲ, ಮಧ್ವಾಚಾರ್ಯ ಹೇಳಿದ್ದಾರಲ್ಲ ನಿನ್ನೊಳಗಿರುವ ನನ್ನ ರೂಪ ಈ ರೂಪ ಎರಡೂ ಒಂದೇ ಅಂತ, ಮತ್ತೆ ಇಲ್ಲಿಗೆ ಯಾಕೆ ಓಡಿ ಬಂದ್ಯ, ನಿನ್ನೊಳಗೆ ನಾನು ಇದ್ದೇನಲ್ಲ ಅಂದ್ರೆ ಅವಾಗ ನಾವು ಹೇಳೋದು ನನ್ನೊಳಗೆ ನೀನು ಕೂತಿದ್ರು ನಿನ್ನ ಮೇಲೆ ನಂಬಿಕೆ ಇಲ್ಲ, ಇಲ್ಲಿ ನಂಬಿಕೆ ಬರ್ತಾ ಇದೆ. ಅವಾಗ ದೇವ ಅಂದ, ಎಷ್ಟು ಕಾಲ ನನ್ನ ನೋಡುತ್ತೀಯ, ನಿನ್ನೊಳಗಿರುವ ನನ್ನ ಮೇಲೆ ನಂಬಿಕೆ ಬೆಳೆಸಿಕೋ, ನೀ ಇದ್ದ ಕಡೆ ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ನಮ್ಮೊಳಗಿರುವ ಬಿಂಬಮೂರ್ತಿಯಲ್ಲಿ ನಮಗೆ ನಂಬಿಕೆ ಬರಬೇಕಾದರೆ ಅವನೇ ರಾಮ ಅವನೇ ಕೃಷ್ಣ ಅಂತ ಏಕಾಂತದಲ್ಲಿ ಕೂತು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದವ. ನಮಗೆ ಒಂದಿರುತ್ತೆ ನೋಡಿ, ಲೋನ್ಲಿನೆಸ್ ಭಯ ಎರಡೂ ಇರುತ್ತೆ. ಒಬ್ಬರೇ ಇರುವಾಗ ಎಲ್ಲರೂ ಹೋಗ್ತಾ ಇದ್ರೆ ಅಯ್ಯೋ ನಾನೊಬ್ಬನೇ ಇದ್ದೀನಿ ನಾನೊಬ್ಬಳೇ ಇದ್ದೀನಿ ಅಂತಿರುತ್ತೆ. ಅವಾಗ ಇದಿರಲ್ಲ, ಒಬ್ಬ ಇದ್ದಾನೆ ನನಗಾಗಿದ್ದಾನೆ ಇದ್ದಾನೆ ಅಂತ ಬಂತ, ಏನೂ ಹೆದರಿಕೆ ಇರಲ್ಲ. ಅದಕ್ಕೆ ಕಾಣದ ಮಿತ್ರ ಒಳಗೇ ಕೂತಿದ್ದಾನೆ, ಕಾಣದ ಕೃಷ್ಣ ಒಳಗಿದ್ದಾನೆ. ಅವನ ಕುರಿತು ನಾವು ಕಣ್ಣು ತೆಗೆದು ನೋಡಲು ಶುರು ಮಾಡಿದುವ, ನಮ್ಮ ಜೀವನದಲ್ಲಿ ಎಲ್ಲಾ ಭಯ ಪರಿಹಾರ ಆಗುತ್ತೆ. ಅದನ್ನೇ ಭಾಗವತ ಹೇಳುತ್ತಾ, ನೋಡಯ್ಯ ನಿನ್ನ ಒಳಗಿರತಕ್ಕಂತಹ ದೇವರ ಪರಿಚಯ 10 ಸ್ಕಂಧಗಳಲ್ಲಿ, ಈಗ 2 ಸ್ಕಂಧ ಮುಗಿಯಿತು, 3ನೇ ಸ್ಕಂಧದಿಂದ 10ನೇ ಸ್ಕಂಧವರೆಗೂ ಆ ದೇವರ ಪರಿಚಯ ನಾನು ಮಾಡಿಕೊಡುತ್ತೇನೆ, ಅವನ ತಾಕತ್ತು ಪರಿಚಯ ಮಾಡಿಕೊಡುತ್ತೇನೆ. ಆ ತಾಕತ್ತನ್ನ ನಿನ್ನ ಒಳಗಿರುವ ದೇವರಲ್ಲಿ ಸಮನ್ವಯ ಅಂದರೆ ನೀನೇ ಅವ ನೀನೇ ಅವ ಅಂತ ಚಿಂತನೆ ಮಾಡುತ್ತ ಇಡೀ ಜಗತ್ತನ್ನೇ ರಕ್ಷಣೆ ಮಾಡಿದೀಯ ರಾಮ ಕೃಷ್ಣಾದ ರೂಪಗಳಿಂದ. ಜುಜುಬಿ ಪ್ರಾಣಿ ನಾನೊಬ್ಬ ನಿನಗೆ ಹೆಚ್ಚಾಗ್ತೀನ, ನನ್ನ ರಕ್ಷಣೆ ಮಾಡಲಾರಿಯ? ಖಂಡಿತ ಮಾಡೇ ಮಾಡುತ್ತಾನೆ ಎಂಬ ನಂಬಿಕೆ ನಮಗೆ ಬರುತ್ತೆ. ಆ ಬರಬೇಕಾದರೆ ಹತ್ತವತಾರದ ಕಥೆ ಕೇಳಬೇಕು. ಆ ಕಥೆಯನ್ನ ನಾಳಿಂದ ನೋಡೋಣ ಅಂತ ಹೇಳತ್ತಾ ಇನ್ನ ನಿಲ್ಲಿಸಲಿಲ್ಲ.
ಇವತ್ತಿನ ಕಥಾನಾಯಕರು, ವಿಜಯಪ್ರಭುಗಳು. ಯಾರ ಸ್ಮರಣೆ ಮಾಡಿದರೆ ಸಮಸ್ತ ಪಾಪಗಳು ಪಚ್ಚಿ ಹೋಗುತ್ತೋ, ಯಾರ ಅನುಗ್ರಹದಿಂದ ಇವತ್ತು ನಮಗೆ ಸಾಧನೆ ಆಗ್ತಾ ಇದೆಯೋ, ಎಲ್ಲರ ಕೈಯಲ್ಲಿ ಹರಿ ಕಥಾಮೃತ ಸಾರ ಅಂತ ಬಂದು ಹೆಣ್ಣು ಗಂಡು ಸಹಿತ ಅದನ್ನ ಆನಂದದಿಂದ ಹೇಳಿ ಹಾಡಿ ಕುಪ್ಪಳಿಸ್ತಾ ಇದೀವೋ, ಅಂಥ ಹರಿಕಥಾಮೃತ ಸಾರ ನಮಗೆ ಬರಲಿಕ್ಕೆ ಕಾರಣಕರ್ತರಾದವರು ಜಗನ್ನಾಥದಾಸರಾದರೆ, ಅವರಿಗೆ 40 ವರ್ಷ ಆಯುಷ್ಯ ದಾನ ಮಾಡಿ ಅವರಿಂದ ಹರಿಕಥಾಮೃತ ಸಾರ ಬರೆಸಿದವರು ಗೋಪಾಲದಾಸರಾದರೆ, ಆ ಗೋಪಾಲದಾಸರಿಗೆ ಜಗನ್ನಾಥದಾಸರಿಗೆ 40 ವರ್ಷ ಆಯುಷ್ಯ ಕೊಡುವಂತೆ ಆಜ್ಞೆ ಮಾಡಿ ಇಡೀ ಜಗತ್ತನ್ನೇ ಉದ್ಧಾರ ಮಾಡಿದ ವಿಜಯಪ್ರಭುಗಳು ನಮಗೆ ನಿಜವಾಗಿ ಉಪಕಾರ ಮಾಡಿದ ಮಹಾನುಭಾವರು. ಅಂಥ ಮಹಾನುಭಾವರ ಜೀವನ ಚರಿತ್ರೆ ನಾವು ನೋಡಿದರೆ, ಅಯ್ಯ ನಿಮ್ಮ ಜೀವನ ಚರಿತ್ರೆ ಒಂದು ಮಾತಲ್ಲಿ ಹೇಳಿ, ನಮಗೆ ಹೆಚ್ಚು ಕೇಳಲಿಕ್ಕಾಗಲ್ಲ ಅಂದರೆ ಸಮಯ ಇಲ್ಲ, ಎಂಟಾಗಿದೆ. ಯಾಕಂದ್ರೆ ಶ್ರೀನಿವಾಸಾಚಾರ್ಯ ಯಾವಾಗೂ ಅಷ್ಟೇ, ಲೇಟ್ ಆಗಿ ಬಂದರೂ ಕೂಡ ಸರಿಯಾದ ಟೈಮ್ಗೆ ಬಿಡ್ತಾರೆ ಅಂತ ಕೀರ್ತಿ ಇದೆ. ಲೇಟ್ ಆಗಿ ಬಿಡಲ್ಲ, ಆ ಕೀರ್ತಿ ನಾನು ಕಳ್ಕೊಳ್ಳಕ್ಕೆ ಸಿದ್ಧ ಇಲ್ಲ. ಎಲ್ಲರೂ ಇಲ್ಲೇ ಮಂಗಳಧಾಮದಲ್ಲೇ ಒಂದು ಕಾರ್ಯ ಆಗಿತ್ತು, ಹರಿವಂಶ ಮಂಗಳ ಆಗಿತ್ತು, ಒಬ್ಬರು ಮಾಡಿಸಿದ್ರು. ಅವತ್ತು ಹೇಳಿದ್ದೆ, ನಾ ಸರಿಯಾಗಿ 1 ಗಂಟೆ ಮಾಡ್ತೇನೆ ಅಂತ. ಎಲ್ಲರೂ ಇದ್ರು, ಸರಿಯಾಗಿ 1 ಗಂಟೆಗಿನ್ನ 2 ನಿಮಿಷ ಇರುವಾಗ ನಿಲ್ಲಿಸಿದೆ, ಮುಗಿದವರು ಮಂಗಳ ಆಯಿತು. ಯಾರು ಪಾಡಿದವರಿದ್ರು, ಒಬ್ಬ ವ್ಯಕ್ತಿ ಮಾತ್ರ ಬಂದ್ರು. ಪಾಪ ನಿಜವಾಗಿ ನಡೀತು, ಇಲ್ಲೇ ನಡೆಯಿತು, ನನಗೆ ಆನಂದ ಆಯಿತು. ನನಗೆ ಬಂದು, ಆಚಾರ್ಯ ತುಂಬಾ ಸಂತೋಷ ಆಯ್ತು ಇವತ್ತು, ಹರಿವಂಶ ಅಷ್ಟು ನಂದೇ ಇರಲ್ಲಪ್ಪ ಹರಿವಂಶ ಅಂತಹದ್ದು. ಇಲ್ಲ ನಿಮ್ದೇ ಆಚಾರ್ಯ, ಏನಪ್ಪ ನಂದೇ ಇರಂತಹದ್ದು. ಅವಾಗ ಬಾಯ್ಬಿಟ್ಟು ಹೇಳಿದ ಆ ವ್ಯಕ್ತಿ, ಹೇಳಿದ್ದಕ್ಕೆ ನಾನು ಇವಾಗ ಪದೇ ಪದೇ ನಿಲ್ಲಿತಾ ಇರ್ತೇನೆ ಆ ವ್ಯಕ್ತಿಯನ್ನ. ಆ ವ್ಯಕ್ತಿ ಹೇಳಿದ, ಎಲ್ಲರೂ ಮಂಗಳ ಅಂದ್ರೆ 4-5 ತಾಸು ಕೊರೆದು ಬಿಡುತ್ತಾರೆ ಆಚಾರ್ಯ, ಇದೇ ಶಬ್ದ ಪ್ರಯೋಗ ಮಾಡಿದ್ದು, 4-5 ತಾಸು ಕೊರೆದು ಬಿಡುತ್ತಾರೆ, ನೀವು ಗಂಟೆಯಲ್ಲಿ ಬಿಟ್ಬಿಟ್ರಿ, ಖುಷಿ ಆಯಿತು. ಅಪ್ಪ ಈ ರೀತಿಯಾದ ನೀವು ಸಂತೋಷ ಕೊಟ್ಟನಲ್ಲ ಸಾಕು ಅಂದುಕೊಂಡೆ. ಸರಿ 2 ನಿಮಿಷದಲ್ಲಿ ಬಿಟ್ಬಿಡ್ತೇನೆ. ವಿಜಯರಾಯರ ಕುರಿತು ಹೇಳಬೇಕಾದರೆ ಇಷ್ಟು, ಜೀವ ಅಸ್ವತಂತ್ರ, ದೇವರ ಕರುಣೆಯಿಂದ ಎಲ್ಲ ಬರುತ್ತವನಿಗೆ, ಕರುಣೆಯಿಂದ ಭಗವಂತ ಕೊಡತಾನೆ ಅಂತ ಹೇಳಿದ್ರೆ ಅದಕ್ಕೆ ದೃಷ್ಟಾಂತ ವಿಜಯದಾಸರೇ. ತುಂಬಾ ವರ್ಷಗಳ ಕಾಲ ಬಡತನದಲ್ಲಿ ಸಂಜಿ ತನಕ ಇದ್ದು ಸಣ್ಣ ಸವಟಿನ ತುಂಬ ಗಂಜಿ ಕಾಣದೆ ಬಳಲಿದನೋ ಅಂದವರು ಕಾಶಿಗೆ ಹೊರಟು ಗುರುಗಳಿಗಾಗಿ ಹುಡುಕಿದಾಗ ಪುರಂದರದಾಸರ ದರ್ಶನ, ವ್ಯಾಸ ಕಾಶಿಯಲ್ಲಿ ವೇದವ್ಯಾಸರ ದರ್ಶನ ಆಗಿ ಅಪರೂಪದ ಚಿನ್ನ ಪುಟಕ್ಕಿಟ್ಟಿದ ಚಿನ್ನದಂತೆ ಆಗಿ ಬಂದರು. ವಿಜಯ ರಾಯರು ಅಂತಾದರು, ವಿಜಯದಾಸರು ಅಂತಾದರು, ಜಗತ್ತಿಗೆ ಬೆಳಕು ತೋರಿದರು. ಇಷ್ಟೇ ತಾತ್ಪರ್ಯ. ಅವರೊಳಗಿರುವ ಸ್ವಾಮಿ ಅವರ ಪ್ರಾರಬ್ಧ ಕರ್ಮ ಕಳೆಯುವವರೆಗೂ ಮುಚ್ಚಿಟ್ಟಿದ್ದ, ಯಾವಾಗಾದರೂ ಕರ್ಮ ಕಳೆಯುತ್ತೋ ತೆಗೆದ, ಜಗತ್ತಿಗೆ ಅನುಗ್ರಹ ಮಾಡಿದ ಅವರ ಮೂಲಕ. ಆ ಮಹಾನುಭಾವರ ಆರಾಧನಾ ದಿವಸ ಇವತ್ತು. ಅವರ ಆರಾಧನಾ ಅಂದರೆ ಏನು ಅಂದರೆ, ಅವರು ಹೇಳಿದ ಗ್ರಂಥ ತುಳಾದಿಗಳಾಗಲಿ ಪದಗಳಾಗಲಿ ಇಡೀ ಶಾಸ್ತ್ರವನ್ನೇ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಅದರ ಸಾರವನ್ನ ಚೂರಾದರೂ ತಿಳಿದು ಅನುಷ್ಠಾನಕ್ಕಿಟ್ಟು ಅವರ ಪಾದಕರ್ಪಣೆ ಮಾಡುವುದೇ ನಿಜವಾದ ಆರಾಧನೆ. ಆರಾಧನೆ ನಾವು ಮಾಡೋಣ ಅಂತ ಹೇಳುತ್ತಾ ಇನ್ನೊಬ್ಬರ ಆರಾಧನೆ ಇಲ್ಲಿ ಏನು ಎದುರಿಗೆ ಚಿತ್ರಪಟ ಇದೆ, ವಿದ್ಯಾ ಪ್ರಸನ್ನ ತೀರ್ಥರು ಅಂತ ಈ ವ್ಯಾಸ ಇದು ಮಾತು ಸಂಘದ ಸಂಸ್ಥಾಪಕರು, ಮೊಟ್ಟ ಮೊದಲು ಇದಕ್ಕೆ ಇದು ಆಗಲಿಕ್ಕೆ ಕಾರಣಕರ್ತರಾದವರು. ಅವರ ಶಿಷ್ಯರು ವಿದ್ಯಾ ಪಯೋನಿಧಿ ತೀರ್ಥರು, ಅವರ ಶಿಷ್ಯರು ವಿದ್ಯಾ ವಾಚಸ್ಪತಿ ತೀರ್ಥರು ಅಂತ. 1008 ಸಲ ಭಾಗವತ ಸಪ್ತಾಹ ಹೇಳಿದವರು, ಕನಸಲ್ಲೂ ಆಗಲ್ಲ. ಎಲ್ಲ ಎಷ್ಟು ಭಾಷೆಗಳಲ್ಲಿ ಮಾತಾಡ್ತಾ ಇದ್ರು ಅಂದ್ರೆ, ಅಲ್ಲ ಒಂದೊಂದು ದಿವಸ ಒಂದೊಂದು ಭಾಷೆ ಅಲ್ಲ, ಒಂದೇ ಸಲ ಮಾತಾಡುವಾಗ 10 ಭಾಷೆಯಲ್ಲಿ ಮಾತಾಡ್ತಾ ಇರ್ತಾರೆ, 10 ಭಾಷೆಯಲ್ಲಿ ಮಾತಾಡ್ತಾ ಇರ್ತಾರೆ. ಇವಾಗ ನಾನು ಮಾತಾಡಲ್ಲ, 1-2 ಭಾಷೆ ಬರುತ್ತೆ ನಂಗಷ್ಟೇ, ಹೆಚ್ಚು ಬರಲ್ಲ. ವೀರಂತ ಏನ್ ಕೇಳಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೆ, ತುಂಬ ಕುಚ್ಚು ಬೋಲ್ ನಾನು ಹೇಳ್ತಾ ಸರ ಹೀಗೆ ಹೋಗ್ತಾ ಇರುತ್ತೆ ಅವರ ಬಾತು.
ಹತ್ತು ಭಾಷೆಗಳಲ್ಲಿ ಹತ್ತು ನಿಮಿಷ ಉಪನ್ಯಾಸ ಮುಗಿಸಿಬಿಡುತ್ತಾರೆ. ಇದೆಲ್ಲ ಭಗವಂತನಲ್ಲಿ ವಿಶೇಷ ಭಕ್ತಿ ಇಟ್ಟು ಗೋಪಾಲಕೃಷ್ಣನ ಪೂಜಾ ಮಾಡಿದ ಮಹಾನುಭಾವರ ಆರಾಧನಾ ದಿವಸ ಅವರಿಗೂ ವಿಶೇಷ ನಮಸ್ಕಾರ ಸಲ್ಲಿಸೋಣ ಅಂತ ಹೇಳುತ್ತಾ ಶ್ರೀಕೃಷ್ಣ ಪರಮಸ್ತು.